ಆಗಿನ ಪೋಲೋ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, ಬಟ್ ಭಾಳ ಹುಡುಕ್ತಾ ಇರ್ತೀರಾ. ನಮ್ಮ ಹತ್ರ ಸ್ಟಾಕ್ ಇದೆ, ಬನ್ನಿ ಸರ್. ಎಕ್ಸಲೆಂಟ್ ಕಂಡೀಷನ್ ಇದೆ, ಎಸ್ಪೆಷಲಿ ನಿಮಗೆ ರೆಡ್ ಕಲರ್ ಭಾಳ ಡಿಮ್ಯಾಂಡ್ ಇದೆ. ಹೆಚ್ಚು ಕಡಿಮೆ ಮಾಡ್ಕೊಂಡು ಡೌನ್ ಪೇಮೆಂಟ್ ಬರೀ 80,000 ಕೊಡ್ತೀನಿ ಸರ್, ಗಾಡಿ ಕೊಡ್ತೀನಿ ಸರ್. ಬ್ರೀಸಾ 1.5 ಲಕ್ಷ ಡೌನ್ ಪೇಮೆಂಟ್ ಕೊಡಿ ಸರ್, ವೆಹಿಕಲ್ ಕೊಡ್ತೀನಿ ಸರ್. ಸರ್ ಮಾರುತಿಲಿ ಇರ್ಟಿಗ ಹುಡುಕಿದ್ರು ಸಿಗ್ತಲ್ಲ, ಒಳ್ಳೆ ಕಂಡೀಷನ್ ಇದೆ, ಬನ್ನಿ ಸರ್. 1.5 ಲಕ್ಷ ಡೌನ್ ಪೇಮೆಂಟ್ ಕೊಡಿ ಸರ್, ವೆಹಿಕಲ್ ಕೊಡ್ತೀನಿ ಸರ್. ಶಿಫ್ಟ್ ಡಿಸೈರ್ 2016 ಮಾಡಲು ಬರೀ 54,000 ಹೊಡಿದೆ ಸರ್, ಒಳ್ಳೆ ಎಕ್ಸಲೆಂಟ್ ಕಂಡೀಷನ್ ಇದೆ. 1 ಲಕ್ಷ ಪೇಮೆಂಟ್ ಕೊಡಿ ಸರ್, ವೆಹಿಕಲ್ ಕೊಡ್ತೀನಿ. ಹೋಂಡಾ ಅಮೇಜ್ ಡೀಸೆಲ್ಲು ಎಕ್ಸಲೆಂಟ್ ಕಂಡೀಷನು, ವೆಹಿಕಲ್ ಗುಡ್ ಕಂಡೀಷನ್ ಇದೆ. 1 ಲಕ್ಷ ಪೇಮೆಂಟ್ ಕೊಡಿ ಸರ್, ವೆಹಿಕಲ್ ಕೊಡ್ತೀನಿ ಸರ್. ಹೋಂಡಾ ಸಿಟಿ ಡೀಸೆಲ್ ಸರ್, 2014 ಸಿಂಗಲ್ ಓನರು, ಎಕ್ಸಲೆಂಟ್ ಕಂಡೀಷನು. 1.5 ಲಕ್ಷ ಪೇಮೆಂಟ್ ಕೊಡಿ ಸರ್, ಕೊಡ್ತೀನಿ ವೆಹಿಕಲ್. ಮಾರುತಿ ಸಿಯಾಜು ಎಕ್ಸಲೆಂಟ್ ಕಂಡೀಷನು, ಫುಲ್ ಶೋರೂಮ್ ಮೇಂಟೈನ್, ಶೋರೂಮ್ ಎಷ್ಟಿದೆ, 1.5 ಲಕ್ಷ ಡೌನ್ ಪೇಮೆಂಟ್ ಕೊಡಿ ಸರ್, ಗಾಡಿ ಕೊಡ್ತೀನಿ ಸರ್. ನಮ್ಮ ಶೋರೂಮಲ್ಲಿ ನೋಡ್ತಾ ಇದ್ದಾರೆ ಎಷ್ಟು ವೆಹಿಕಲ್ ಇದೆ ಅಂತ. ನಿಮ್ಗೆ ಯಾವ ಗಾಡಿ ಬೇಕಾದರೂ ಕೊಡ್ತೀನಿ ಸರ್, 800 ಹಿಡಿದು RD BMW ಗಂಟನು ಕೊಡ್ತೀನಿ ಸರ್. ಯಾವ ವೆಹಿಕಲ್ ಬೇಕು ಅಂತ ಕಾಲ್ ಮಾಡಿ ಸರ್, ಸಾಕು. ಈ ಓಮ್ನಿ 2005 ಸಿಂಗಲ್ ಓನರ್ ಸರ್, 1,65,000 ಕೊಡ್ತೀನಿ ಸರ್. ನಾನೇ ಸಂಚಾರಿ, ಯೂಟ್ಯೂಬ್ ಕನ್ನಡ ಬಂದರೆ ಸರ್. ನಮ್ಮ ಶೋರೂಮ್ ಹೆಸರು, ಅಡ್ರೆಸ್ ಬೇಕು ಅಂದರೆ ನೀವು ಗೂಗಲಲ್ಲಿ ಹೋಗ್ಬಿಟ್ಟು A1 ಕಾರ್ಸ್ ಮೈಸೂರು ಅಂತ ಹೊಡಿರಿ ಸರ್. ನಿಯರೆಸ್ಟ್ ಇಲ್ಲ ಅಗ್ರಹಾರ ಸರ್ಕಲ್ಲು, ಅಗ್ರಹಾರ ಪೊಲೀಸ್ ಸ್ಟೇಷನ್ ಚೂರು ಮೇಲೆ ಬರುತ್ತೆ ಸರ್. ಬೇಕು ಅಂತಿರ್ತೀರಾ, ಬನ್ನಿ ಸರ್. ನಮ್ಮ ಹತ್ರ ಈಕೋನ್ ಇದೆ, 1 ಲಕ್ಷ ಪೇಮೆಂಟ್ ಕೊಡಿ ಸರ್, ಗಾಡಿ ಕೊಡ್ತೀನಿ ಸರ್. 2018 ಮಾಡಲ್ ಸರ್, ವಿತ್ ಸನ್ರೂಫ್ ಇದೆ ಇದು. ಬರೀ 1.5 ಲಕ್ಷ ಕೊಟ್ಟರೆ ವೆಹಿಕಲ್ ಕೊಡ್ತೀನಿ ಸರ್. ಈ ಶಿಫ್ಟ್ ಪೆಟ್ರೋಲ್ ವೇರಿಯಂಟ್ ಇದು, ಬರೀ 1 ಲಕ್ಷ ಕೊಟ್ಟರೆ ನಿಮಗೆ ವೆಹಿಕಲ್ ಸಿಗುತ್ತೆ ಸರ್. ನಿಮ್ಗೆ ಈಗ ತೋರಿಸ್ತಿರೋದು ಮತ್ತೊಂದು ತುಂಬಾ ಹೈ ಡಿಮ್ಯಾಂಡ್ ವೆಹಿಕಲ್, ಮಾರುತಿ ಸುಜುಕಿ ಅವರ ಬ್ರೆಜಾ, ಅಂದ್ರೆ ವಿಟರ ಬ್ರೆಜಾ K50 ಬ್ಯಾಂಗ್ಲೂರ್ ಇಷ್ಟ ವೆಹಿಕಲ್ ಇದು. ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲು ಸರ್ ಇದು 2017 ಸರ್. 2017 ಮಾಡಲು. ಓನರು ಸೆಕೆಂಡ್ ಓನರು. ಸೆಕೆಂಡ್ ಓನರ್ ಎಷ್ಟು ಹೊಡಿದೆ ಇದು ಸರ್? ಇದು ಬಂದು ನಿಮಗೆ ಒಂದು 85,000 ಹೊಡಿದೆ. ಓಕೆ, 85,000 ಕಿಲೋಮೀಟರ್ ಹೊಡಿರುತ್ತೆ. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ವೆರೈಟಿ ಇದು? LD ಆಪ್ಷನಲ್ಲು. ಓಕೆ, LD ಆಪ್ಷನಲ್ಲಿ AC ಪವರ್ ಸ್ಟೀರಿಂಗ್, 2-ಡೋರ್ ಪವರ್ ಎಂಡೋ, ABS ವಿತ್ ಏರ್ ಬ್ಯಾಗ್ ಬರ್ತದೆ. ಓಕೆ, ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಡ್ಯುಯಲ್ ಏರ್ ಬ್ಯಾಗ್, ಅಂದರೆ 2 ಗಾಳಿ ಚೀಲ ಜೊತೆಗೆ ABS ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಫ್ರಂಟ್ ಟು ಪವರ್ ಇಂಡೋ, ನಾನು ನಿಮಗೆ ರೇ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ LD ಅಲ್ಲ, ಇದು LD ಆಪ್ಷನಲ್ಲು. ಓಕೆ, ಇದು ಕೂಡ ನಿಮಗೆ ಮೈಲೇಜ್ 18-20 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಸೆಲ್ ವೇರಿಯಂಟ್ ಆದ್ರಿಂದ ಏನು ಹೇಳ್ತಾ ಇದ್ದಾರೆ ಸರ್ ಪ್ರೈಸ್ ಇದಕ್ಕೆ? 7.75 ನೆಗೋಷಿಯಬಲ್ ಸರ್. 775 ನೆಗೋಷಿಯಬಲ್. ಲೋನ್ ಎಷ್ಟೊರ್ಗೆ ಆಗುತ್ತೆ ಇದಕ್ಕೆ? 7.5 ಗಂಟೆ ಆಗುತ್ತೆ. ಓಕೆ, 5.5 ಲಕ್ಷ ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗುತ್ತೆ. ಈಗ ನಾನು ತೋರಿಸ್ತಿರೋಂಥ ಗಾಡಿ ಖಂಡಿತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಯಾವ್ದಪ್ಪ ಇದು ಅಂದರೆ ಮಾರುತಿ ಸುಜುಕಿ ಎರಿಟಿಗ. ಅದು ಕೂಡ ನಿಮಗೆ ZDI, ಅಂದರೆ ಡೀಸೆಲ್ ನಿಮಗೆ ಟಾಪ್ ಎಂಡ್, K01 ಬ್ಯಾಂಗ್ಲೂರ್ ಸ್ಟೇಕಲ್ಲು, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಇದರಲ್ಲೂ ಕೂಡ ನಿಮಗೆ ವಿತ್ ಅಲವೆಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಹೋಗೋದು. ನನಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲು ಸರ್ ಇದು 2015 ಸೆಕೆಂಡ್ ಓನರ್, 1,10,000 ಹೊಡಿದೆ. ಫುಲ್ ಟಾಪ್ ಎಂಡ್ ವೇರಿಯಂಟ್. ಓಕೆ, 1,10,000 ಕಿಲೋಮೀಟರ್ ಇರುತ್ತೆ, ಕಂಪ್ಲೀಟ್ಲಿ ಟಾಪ್ ಎಂಡ್. ನಾನು ನಿಮಗೆ ಕಂಪ್ಲೀಟ್ ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಹೋಗೋದು, ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್, ಅಂದರೆ 2 ಗಾಳಿ ಚೀಲ ಜೊತೆಗೆ ABS ಕೂಡ ಬರುತ್ತೆ. ಮೈಲೇಜ್ ನಿಮಗೆ ಗೊತ್ತು, 7 ಸೀಟರ್ ಅಲ್ಲಿ ಹೈಯೆಸ್ಟ್ ಮೈಲೇಜ್ ಬರುವಂತ ಗಾಡಿ ಇದು ಅಂತ ಹೇಳ್ಬೋದು. ಅಂದರೆ 18+ ನೀವು ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾರುತಿ ಸುಜುಕಿ ಬ್ರ್ಯಾಂಡ್ ಆದ್ರಿಂದ ಏನು ಹೇಳ್ತಾ ಇದ್ದಾರೆ ಸರ್ ಪ್ರೈಸ್ ಇದಕ್ಕೆ? 8,35,000 ನೆಗೋಷಿಯಬಲ್ ಸರ್. ಓಕೆ, 8,35,000 ನೆಗೋಷಿಯಬಲ್. ಲೋನ್ ಎಷ್ಟೊರ್ಗೆ ಆಗುತ್ತೆ ಇದಕ್ಕೆ ಸರ್? ಒಂದು 6.5 ಅಂದರೆ ಟ್ರೈ ಮಾಡ್ಬೋದು ಸರ್. ಓಕೆ, 6.5 ಲಕ್ಷ ಅಂದರೆ 6,50,000 ಅವ್ರಿಗೆ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹ್ಯುಂಡೈ ವರ್ನಾ ತುಂಬಾ ಲಕ್ಸರಿ ವೆಹಿಕಲ್ ಅಂತಲೇ ಹೇಳ್ಬೋದು. ಅದು ಇದು 1.6 SX ಆಪ್ಷನಲ್ ವೆಹಿಕಲ್. ಆಪ್ಷನಲ್ ವೆಹಿಕಲ್. ಓಕೆ, K53 ಬ್ಯಾಂಗ್ಲೂರ್ ಇಸ್ಟೇಡ್ ವೆಹಿಕಲ್ ಇದು. ನನಗೆ ಕಂಪ್ಲೀಟ್ ಕಾರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ವಿತ್ ಅಲವೆಲ್ಸ್ ಬರುತ್ತೆ, ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಹೋಗೋದು. ಡೀಸೆಲ್ ಪೆಟ್ರೋಲ್ ಇದು ಸರ್? ಡೀಸೆಲ್ ವೇರಿಯಂಟ್ ಇದು. ಓಕೆ, ಮಾಡಲ್ ಇದು ಸರ್? 2018 ಸಿಂಗಲ್ ಓನರ್. 2018. ಓಕೆ, 2018 ಮಾಡಲ್ ಸಿಂಗಲ್ ಓನರ್. ನಾನು ನಿಮಗೆ ಕಾರ್ನ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಹೊಡಿದೆ ಸರ್ ಇದು? ಸರ್ 32,000 ಮಾತ್ರ ಹೊಡಿದೆ ಸರ್ ಇದು. 32,000 ಕಿಲೋಮೀಟರ್ ಓಡಿರುವಂತ ವರ್ಣ ಫ್ಲೂಯಿಡಿಕ್ ಇದಾಗಿರುತ್ತೆ. ನಿಮಗೆ ಆಲ್ಫಾ ಪವರ್ ವಿಂಡೋ ವಿತ್ ಮಿರಾಸ್ಮೆಂಟ್, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ನಿಮಗೆ ಸಿಸ್ಟಮ್ ಇರುತ್ತೆ. ನಾನು ನಿಮಗೆ ಕಂಪ್ಲೀಟ್ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ವಿತ್ ಪುಷ್ ಸ್ಟಾರ್ಟ್ ಬಟನ್ ಕೂಡ ಬರುತ್ತೆ, ವೆಂಟಿಲೇಟೆಡ್ ಸೀಟು ಕೂಡ ಇರುತ್ತೆ, 6 ಏರ್ ಬ್ಯಾಗ್, ಅಂದರೆ 6 ಗಾಳಿ ಚೀಲ ಈ ಗಾಡೀಲಿ ಇರುತ್ತೆ ಕಣ್ರಿ. ವಿತ್ ABS ಕೂಡ ಇರುತ್ತೆ, ವಿತ್ ಸನ್ ರೂಫ್ ಕೂಡ ಈ ಗಾಡೀಲಿ ಇರುತ್ತೆ. ನನಗೆ ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮೈಲೇಜ್ ಎಲ್ಲ ಸರ್? ಮೈಲೇಜ್ ನಿಮಗೆ 18+ ಬರ್ತದೆ ಸರ್. ಓಕೆ, 18 ಹೆಚ್ಚಿನ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಪ್ರೈಸ್ ಬಂದಿದ್ದು 1075 ನೆಗೋಷಿಯಬಲ್ ಸರ್. 1075 ನೆಗೋಷಿಯಬಲ್. ಲೋನ್ ಎಷ್ಟೊರ್ಗೆ ಆಗುತ್ತೆ ಇದಕ್ಕೆ ಸರ್? ಲೋನ್ ನಿಮಗೆ ಒಂದು 8-9 ಲ್ಯಾಕ್ಸ್ ಅಂತ ಆಗುತ್ತೆ ಸರ್. ಓಕೆ, 8-9 ಲಕ್ಷ ನಿಮಗೆ ಲೋನೇ ಆಗುತ್ತೆ. ಅಲ್ಲಿ ಕಡಿಮೆ ಡೌನ್ ಪೇಮೆಂಟಲ್ಲಿ ನೀವು ಹ್ಯುಂಡೈ ವರ್ನಾ ಫ್ಲೂಯಿಡ್ ಕೂಡ ನೀವು ಗಾಡಿನ ಪರ್ಚೇಸ್ ಮಾಡ್ಬೋದು. ವೋಲ್ಕ್ಸ್ವ್ಯಾಗನ್ ಪೋಲೋ ಕೂಡ ಇರತ್ರ ಇರುತ್ತೆ. K02 ಬ್ಯಾಂಗ್ಳೂರ್ ಇಸ್ಟರ್ಡ್ ವೆಹಿಕಲ್. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. TDI ಅಂದರೆ ಡೀಸೆಲ್ ಇಂಜಿನ್ ಗಾಡಿ ಇದಾಗಿರುತ್ತೆ. ಇದು ಬಂದು ನಿಮಗೆ ಕಂಫರ್ಟ್ ಲೈನು ಪೋಲೋದಲ್ಲಿ. ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಮಾಡಲು ಸರ್ ಇದು ಸರ್? 2014 ಮಾಡಲು ಸಿಂಗಲ್ ಓನರು, ಕಂಫರ್ಟ್ ಲೈನ್ ಡೀಸೆಲ್ 1.2. ಓಕೆ, 2014 ಏಕಮಲಿಕರ ಗಾಡಿ ಇದಾಗಿರುತ್ತೆ. ಎಷ್ಟು ಹೊಡಿದೆ ಸರ್ ಇದು? ಸರ್ 96,000 ಹೊಡಿದೆ. 92,500 ಶೋರೂಮಲ್ಲಿ ಸರ್ವಿಸ್ ಆಗಿದೆ. ಓಕೆ,
ನೀವು ನೋಡ್ತಾ ಬೋದು, ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ನಿಮ್ಮ ಇಂಟೀರಿಯರ್ ಅಂತ ಹೇಳೋದಾದ್ರೆ ಇದರಲ್ಲಿ ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಎ ಸಿ ಸಿಸ್ಟಮು, ಡಿಎಲ್ ಏರ್ ಬ್ಯಾಗ್ ಅಂತ ಎರಡು ಗಾಳಿ ಚೀಲ ಜೊತೆಗೆ ಎ ಬೇಸ್ ಕೂಡ ಇರುತ್ತೆ. ನೀವು ನೋಡ್ತಾ ಬೋದು ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಮೈಲೇಜ್ ಎಲ್ಲ ನೀವು 18-20 ಪ್ಲಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೌದು ಸರ್. ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? 565 ನೆಗೋಷಿಯಬಲ್ ಸರ್. ಓಕೆ, 565,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟೋರ್ಗೆ ಆಗುತ್ತೆ ಇದಕ್ಕೆ? ಸರ್ ಲೋನ್ ನಿಮಗೆ 4.5 ಗಂಟೆ ಆಗುತ್ತೆ ಸರ್. 80,000 ತಗೋಬರಲಿ ಸರ್, ನಾನು ಗಾಡಿ ಕೊಡ್ತೀನಿ. 80,000 ಡೌನ್ ಪೇಮೆಂಟ್ ಮಾಡಲಿ ಸರ್, ನಾನು ಗಾಡಿ ಕೊಡ್ತೀನಿ. 80,000 ಅಂದರೆ 80,000 ಡೌನ್ ಪೇಮೆಂಟಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಮಾರುತಿ ಸುಜುಕಿ ಓಮ್ನಿ K04 ಅಂದರೆ ಬೆಂಗಳೂರು ನೋಂದಾಯಿತ ಬ್ಯಾಂಗ್ಳೂರ್ ಇಸ್ಟೇಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲು ಸರ್ ಇದು? ಸರ್ 2005 ಸಿಂಗಲ್ ಓನರು, ಬರೀ 58,000 ಓಡಿದೆ. FC ಇನ್ಶೂರೆನ್ಸ್ ಎವ್ರಿಥಿಂಗ್ ರನ್ನಿಂಗ್ ಇದೆ. ಎಕ್ಸ್ಟ್ರಾ ಸೀಟ್ ಕವರ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ದಾರೆ. ಶೋರೂಮ್ ಪೇಂಟಲ್ಲಿ ಇದೆ, ಒಂದು ಬ್ರಷ್ ಟಚಪ್ ಕೂಡ ಆಗಿಲ್ಲ ಇನ್ನು. ಓಕೆ, ವಿತೌಟ್ ಬ್ರಷ್ ಟಚಪ್ ಅಂದರೆ ಯಾವುದೇ ರೀತಿ ಬ್ರಷ್ ಟಚಪ್ ಕೂಡ ಆಗದಿರೋಂಥ ಗಾಡಿ ಇದು. 5-ಸೀಟರ್ ವೆಹಿಕಲ್ ಇದೆ. 5-7 ಇದು. ಸಾರಿ, 5-ಸೀಟರ್ 5-ಸೀಟರ್ ಬಟ್ 7 ಮಾಡಿದ್ದಾರೆ. ಹಾಂ, 7-ಸೀಟ್ ಎಕ್ಸ್ಟ್ರಾ ಬೇಬಿ ಸೀಟ್ ಕೂರಿಸಿದ್ದಾರೆ. ಓಕೆ, ಎಕ್ಸ್ಟ್ರಾ ಬೇಬಿ ಸೀಟ್ ನೋಡ್ತಾ ಇದ್ದೀರಾ. ಪ್ಲಾಟ್ಫಾರ್ಮ್ ಕೂಡ ಇನ್ನು ಶೋರೂಮಿಂದ ಹೆಂಗಿದೆ ಹಾಗೆ ಇದೆ, ಒಂಚೂರು ರೆಸ್ಟಿಂಗ್ ಕೂಡ ಇಲ್ಲ ವೆಹಿಕಲಲ್ಲಿ. ಎಕ್ಸಲೆಂಟ್ ಕಂಡೀಷನ್ ಇದೆ ವೆಹಿಕಲ್. ಮೈಲೇಜ್ ಎಲ್ಲ 16 ಪ್ಲಸ್ ಬರುತ್ತೆ ಸರ್. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಪ್ರೈಸ್ ಬಂದು 1,75,000 ನೆಗೋಷಿಯಬಲ್. ಓಕೆ, 1,75,000 ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊ ಮಾಡ್ತಾರೆ, ಒಳ್ಳೆ ಪ್ರೈಸ್ ಇದು ಕೂಡ ನಿಮಗೆ ಕ್ಲೋಸ್ ಆಗುತ್ತೆ. ನೀವು ನೋಡ್ತಾ ಇರೋದು ಮಾರುತಿ ಸುಜುಕಿ ಈಕೋ, ಇದು ಕೂಡ ತುಂಬಾ ಹೈ ಡಿಮ್ಯಾಂಡ್ ಅಂತ ಹೇಳ್ಬೋದು. K09 ಅಂದರೆ ಲೋಕಲ್ ಮೈಸೂರು ಪಾಸಿಂಗ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲು ಸರ್ ಇದು? ಸರ್ 2020 2020 ಮಾಡಲು. ಓನರು? ಸೆಕೆಂಡ್ ಓನರು. ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಟ್ಟಿದ್ದೀನಿ. ಇದು ಬಂದು 7-ಸೀಟರ್. 5-ಸೀಟರ್ ಸರ್, ಎಕ್ಸ್ಟ್ರಾ ಸೀಟ್ ಕೂರಿಸಿದ್ದಾರೆ. ಓಕೆ, 5-ಸೀಟರ್ ನಿಮಗೆ ಎಕ್ಸ್ಟ್ರಾ 7-ಸೀಟರ್ ಅಂದರೆ ಎರಡು ಎಕ್ಸ್ಟ್ರಾ ಸೀಟ್ ಹಾಕಿದ್ದಾರೆ. ಟೋಟಲ್ 7-ಸೀಟರ್. ವಿತ್ ಎಸಿನ ವಿತೌಟ್ ಎಸಿನ ಇದು? ವಿತೌಟ್ ಎಸಿ ಸರ್. ವಿತೌಟ್ ಎಸಿ ಎಷ್ಟು ಓಡಿದೆ ಇದು? ಸರ್ 25,000 ಓಡಿದೆ. ಓಕೆ, 25,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಎಲ್ಲ 16 ಪ್ಲಸ್ ಆಸ್ ಯೂಶುವಲ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ನೋಡ್ತಾ ಬೋದು ಎಕ್ಸ್ಟ್ರಾ ಸೀಟ್ ಎರಡು ಏನು ಕೊಡ್ಸಿದ್ರೆ ಅದನ್ನು ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ 525 ನೆಗೋಷಿಯಬಲ್ ಸರ್. ಓಕೆ, 525,000 5,25,000 ನೆಗೋಷಿಯಬಲ್. ಲೋನ್ ಎಷ್ಟೋರ್ಗೆ ಆಗುತ್ತೆ ಇದಕ್ಕೆ? ಸರ್ ಒಂದು 4 ಲ್ಯಾಕ್ಸ್ ಗಂಟೆ ಆಗುತ್ತೆ ಸರ್. 4 ಲ್ಯಾಕ್ಸ್, 4 ಲಕ್ಷ ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಈಕೋದಲ್ಲಿ ಯಾವ್ದಪ್ಪ ಅಂದರೆ ಈಕೋ ಸ್ಟಾರ್ ವೆಹಿಕಲ್ ಇದಾಗಿರುತ್ತೆ. ಹೌದು, ತುಂಬಾ ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡ್ ಇರುವಂಥ ಗಾಡಿ ಕೂಡ ಇರುತ್ತೆ. ಮಾರುತಿ ಸುಜುಕಿ ಸ್ವಿಫ್ಟ್ VXI K05 ಅಂದರೆ ಬ್ಯಾಂಗ್ಳೂರ್ ಇಸ್ಟೇಡ್ ವೆಹಿಕಲ್. ಇದು ಬಂದು ಪೆಟ್ರೋಲಲ್ಲಿ ನಿಮಗೆ ಮಿಡ್ ವೇರಿಯಂಟಿಗೆ ಇದಾಗಿರುತ್ತೆ. ನಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲು ಸರ್ ಇದು? ಸರ್ 2014 ಸಿಂಗಲ್ ಅನ್ನು VXI ಪೆಟ್ರೋಲ್ ವೇರಿಯಂಟು. 74,000 ಮಾತ್ರ ಓಡಿದೆ ಸರ್ ವೆಹಿಕಲ್. ಶೋರೂಮ್ ಮೇಂಟೈನ್, ಶೋರೂಮ್ ಹಿಸ್ಟ್ರಿ ಇದೆ, ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಸರ್. ಓಕೆ, ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. 2014 ಕೇಕಮಲಿಕರ ಗಾಡಿ. 74,000 ಓಡಿದೆ ಸರ್. 74,000 ಕಿಲೋಮೀಟರ್ ಓಡಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ರೇ ಸೈಡ್ ಕೂಡ ನೀವು ನೋಡ್ತಾ ಬೋದು ವೆಲ್ ಮೇಂಟೈನ್ ಅಂತ ಹೇಳ್ಬೋದು. 16 ಪ್ಲಸ್ ಅಂದರೆ 16ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ರ ಸರ್? ಇದು ಬಂದು K-ಸೀರೀಸ್ ಇಂಜಿನ್ ಇದು. ಲಾಂಗಲ್ಲಿ ನಿಮಗೆ 20 ಗಂಟೆ ಮೈಲೇಜ್ ಕೊಡುತ್ತೆ ಸರ್. ಓಕೆ, ಪ್ರೈಸು ಸರ್? ಸರ್ 545 ನೆಗೋಷಿಯಬಲ್. 545 5,45,000 ನೆಗೋಷಿಯಬಲ್. ಲೋನ್ ಎಷ್ಟೋರ್ಗೆ ಆಗುತ್ತೆ ಇದಕ್ಕೆ? ಸರ್ ಲೋನ್ ನಿಮಗೆ ಒಂದು 3.5-4 ಲ್ಯಾಕ್ಸ್ ಗಂಟೆ ಆಗುತ್ತೆ ಸರ್. ಓಕೆ, 3.5-4 ಲಕ್ಷ ಅಂದರೆ 3,50,000 ಟು 4 ಲ್ಯಾಕ್ಸ್ವರೆಗೂ ಕೂಡ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡ್ತಾರದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ VDA ವೇರಿಯಂಟ್ K12 ಅಂದರೆ ನಮ್ಮ ಮಡಿಕೇರಿ ರಿಜಿಸ್ಟರ್ಡ್ ವೆಹಿಕಲ್ ಇದು. ನನಗೆ ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲು ಸರ್ ಇದು? 2016 ಸಿಂಗಲ್ ಓನರ್ ಸರ್. 54,000 ನೋಡಿದೆ. ಶೋರೂಮ್ ಮೇಂಟೈನ್, ಶೋರೂಮ್ ಹಿಸ್ಟ್ರಿ ಇದೆ. AC ಪವರ್ ಸ್ಟೇರಿಂಗ್, 4-ಡೋರ್ ಪವರ್ ವಿಂಡೋ, ABS ವಿತ್ 2 ಏರ್ ಬ್ಯಾಗ್ ಬರುತ್ತೆ. ಓಕೆ, ಮತ್ತೆ ಮಿರರ್ ಫೋಲ್ಡಿಂಗ್ ಪವರ್ ಬರ್ತದೆ ಸರ್. ಓಕೆ, ನೀವು ನೋಡ್ತಾ ಬೋದು ಇವೆಲ್ಲನೂ ಕೂಡ ನಿಮಗೆ ಮಿರರ್ ಇದು ಫೋಲ್ಡಿಂಗ್ ಮಿರರ್. ಹೌದು ಸರ್. ಇಂಟೀರಿಯರ್ ಕೂಡ ನೀಟ್ಲಿನೇ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಮೈಲೇಜ್ ಕೂಡ ತುಂಬ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ನೀವು 18-20 ಪ್ಲಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ನಿಮಗೆ ರೇಸ್ ಸೈಡ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್? 640 ನೆಗೋಷಿಯಬಲ್ ಸರ್. ಓಕೆ, 640,000 6,40,000 ನೆಗೋಷಿಯಬಲ್. ಲೋನ್ ಎಷ್ಟೋರ್ಗೆ ಆಗುತ್ತೆ ಇದಕ್ಕೆ? ಸರ್ ಒಂದು 4.5 ಗಂಟೆ ಆಗುತ್ತೆ ಸರ್. ಓಕೆ, 4,50,000 ಅಂದರೆ 4,50,000 ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವೀಗ ನೋಡ್ತಾ ಇರೋದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ K03 ಬ್ಯಾಂಗ್ಳೂರ್ ಇಸ್ಟೇಟ್ ವೆಹಿಕಲ್ ಇದು. ಸರ್ ಮಾಡೆಲ್ ಇದು? 2012 ಸಿಂಗಲ್ ಓನರ್ ಸರ್. 2012 ಏಕಮಲಿಕರ ಗಾಡಿ ಇದಾಗಿರುತ್ತೆ. ಟೈರ್ ಕಂಡೀಷನ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ವೇರಿಯಂಟ್ ಸರ್ ಇದು? LDI ಡೀಸೆಲ್. ಓಕೆ, LDI ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ಇದು. ನನಗೆ AC ಪವರ್ ಸ್ಟೇರಿಂಗ್, ಫಿಟ್ಟೆಡ್ 4 ಪವರ್ ವಿಂಡೋಸ್ ಇದೆ. ಎಷ್ಟು ಓಡಿದೆ ಇದು ಸರ್? ಇದು ಬಂದು ನಿಮಗೆ ಒಂದು 80,000 ಓಡಿದೆ. ಓಕೆ, 80,000 ಕಿಲೋಮೀಟರ್ ಓಡಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಅಂದರೆ ಎಕ್ಸ್ಟ್ರಾ 4-ಡೋರ್ ಪವರ್ ವಿಂಡೋ ಫಿಟ್ಟೆಡ್ ಮಾಡಿದೆ. ಓಕೆ, ಎಕ್ಸ್ಟ್ರಾ ಫಿಟ್ಟೆಡ್ ಇದು. ಮೈಲೇಜ್ ಎಲ್ಲ 20 ಪ್ಲಸ್ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಇದು 475 ನೆಗೋಷಿಯಬಲ್ ಸರ್. ಓಕೆ, 4,75,000 ನೆಗೋಷಿಯಬಲ್. ಲೋನ್ ಎಷ್ಟೋರ್ಗೆ ಆಗುತ್ತೆ ಇದಕ್ಕೆ? ಒಂದು 3-3.5 ಗಂಟೆ ಆಗುತ್ತೆ ಸರ್. ಓಕೆ, 3-3.5 ಲಕ್ಷ ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ನೋಡ್ತಾ ಬೋದು ಇವರ ಹತ್ರ XUV500 ಇದೆ. K01 ಬ್ಯಾಂಗ್ಳೂರ್ ಇಸ್ಟೇಡ್ ವೆಹಿಕಲ್ ಇದು. ಇದು ಬಂದು ನಿಮಗೆ W10 ವೇರಿಯಂಟು ವಿತ್ ಅಲವೆನ್ಸ್ ಬರುತ್ತೆ. 8 ಏರ್ ಬ್ಯಾಗ್ ಅಂದರೆ 8 ಗಾಳಿ ಚೀಲ ಜೊತೆಗೆ ABS ಕೂಡ ಬರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಇದು ಬಂದು ನಿಮಗೆ ಡೀಸೆಲ್ ವೇರಿಯಂಟು ವಿತ್ ಸನ್ ರೂಫ್ ಕೂಡ ಬರುತ್ತೆ ಈ ಗಾಡೀಲಿ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. W10 ಸಿಗುತ್ತೆ.
2017 ಮಾಡಲು ಸಿಂಗಲ್ ಓನರ್ ಏಕಮಲಿಕರ ಗಾಡಿ ಇದಾಗಿರುತ್ತೆ. ಎಷ್ಟು ಓಡಿದೆ ಇದು ಸರ್? 1,08,000 ಓಡಿದೆ. 1,08,000 ಶೋರೂಮ್ ಹಿಸ್ಟ್ರಿ ಇದೆಯಾ? ಶೋರೂಮ್ ಮೇಂಟೈನ್, ಶೋರೂಮ್ ಹಿಸ್ಟ್ರಿ ಇದೆ ಫುಲ್. ಓಕೆ, ನಿಮ್ಮ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಟಚ್ ಸ್ಕ್ರೀನ್ ಸಿಸ್ಟಮು, ಕ್ರೂಸ್ ಕಂಟ್ರೋಲ್, ಪ್ರತಿಯೊಂದು ಕೂಡ ಬರುತ್ತೆ. ನಾನು ನಿಮಗೆ ಕಂಪ್ಲೀಟ್ ಕಾರ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಂಟೀರಿಯರ್ ಕೂಡ ನೀವು ನೋಡ್ತಾ ಬಂದು ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ಮೈಲೇಜ್ ಎಲ್ಲ ಇದು? ಮೈಲೇಜ್ ನಿಮಗೆ ಒಂದು 13-14 ಕಿಲೋಮೀಟರ್ ಬರುತ್ತೆ ಸರ್. 13-14 ಕಿಲೋಮೀಟರ್ಸ್. ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್? ಇದು 14 ಲ್ಯಾಕ್ಸ್ ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ. ಓಕೆ, 14 ಲಕ್ಷ ಅಂದರೆ 14 ಲ್ಯಾಕ್ಸ್ ಹೇಳ್ತಿದ್ರೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟೊರ್ಗೆ ಆಗುತ್ತೆ ಇದಕ್ಕೆ ಸರ್? ಲೋನ್ ನಿಮಗೆ ಒಂದು 10 ಲ್ಯಾಕ್ಸ್ ಅಂತ ಆಗುತ್ತೆ ಸರ್. 10 ಲಕ್ಷ ನಿಮಗೆ ಲೋನೇ ಆಗುತ್ತೆ. ಕಡಿಮೆ ಡೌನ್ ಪೇಮೆಂಟಲ್ಲಿ ನೀವು ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನೀವೀಗ ನೋಡ್ತಾ ಇರೋದು ಮಾರುತಿ ಸುಜುಕಿ ಸಿಯಾಸ್ BDI+Variant K02 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಸರ್ ಇದು 2014 ಸಿಂಗಲ್ ಓನರ್ ಸರ್. 2014 ಓಕೆ, 2014 ಸಿಂಗಲ್ ಓನರು. ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇಂಟೀರಿಯರ್ ಕೂಡ ನೋಡೋಣ. ನಿಮಗೆ ಇಂಟೀರಿಯರ್ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ವಿತ್ ಸಿಸ್ಟಮ್ ಇರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಅಂದರೆ ಒಂದು ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ರೇಸ್ ಸೈಡ್ ನಿಮಗೆ ರೇ ರೇಸಿ ವಿಂಟು ಕೂಡ ಇರುತ್ತೆ. ಏನು ಸರ್ ಓಡಿರೋದು ಇದು ಸರ್? 1,14,000 ಓಡಿದೆ ಸರ್. ಓಕೆ, 1,14,000 ಕಿಲೋಮೀಟರ್ ಓಡಿರುತ್ತೆ. 18+ ಮೈಲೇಜ್ ಆಸ್ ಯೂಶುವಲ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್? 590 ನೆಗೋಷಿಯಬಲ್ ಸರ್. 590, 5,90,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟೊರ್ಗಾಗುತ್ತೆ ಸರ್? ಸರ್ 4 ಲ್ಯಾಕ್ಸ್ ಮೇಲೆ ಟ್ರೈ ಮಾಡ್ಬೋದು ಸರ್. 4 ಲಕ್ಷದವರೆಗೆ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ 1,90,000 ಡೌನ್ ಪೇಮೆಂಟಲ್ಲಿ ನೀವು ಮಾರುತಿ ಸುಜುಕಿ ಸಿಯಾಸ್ ಕೂಡ ನೀವು ಪರ್ಚೇಸ್ ಮಾಡಿ. 590 ಹೇಳ್ತಾರೆ, ಬಟ್ ಕೂತ್ಕೊಂಡ್ರೆ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇನ್ನು ಕೂಡ ನೆಗೋಷಿಯಬಲ್ ಮಾಡ್ಸ್ಕೊಡ್ತೀನಿ. ಓಕೆ ಸರ್, ಯಾವುದು ಫೈನಲ್ ಪ್ರೈಸ್ ಇರಲ್ಲ, ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್, ನೀವೀಗ ನೋಡ್ತಾ ಇರೋದು ಮತ್ತೊಂದು ಫ್ಯಾಮಿಲಿ ವೆಹಿಕಲ್ ಜೈಲೋ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಗಾಡಿ ಮಾತ್ರ ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ಇದು ಬಂದು ನಿಮಗೆ K09 ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಬೋದು. ಬನ್ನಿ ರೇಸ್ ಸೈಡ್ ಹೋಗಿ ನಾನು ನಿಮಗೆ ಕಂಪ್ಲೀಟ್ ನಂಬರ್ ಪ್ಲೇಟ್ ಕೂಡ ನಾನು ತೋರಿಸ್ಕೊಡ್ತೀನಿ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. K09 ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲ್ ಸರ್ ಇದು ಸರ್? 2011 ಮೈಸೂರು ಸಿಂಗಲ್ ಓನರ್. ಓಕೆ, E6 Variant. E6 Variant 2011 ಸಿಂಗಲ್ ಓನರ್ ಮೈಸೂರು ನಂಬರ್. ಓಕೆ, ಎಷ್ಟು ಓಡಿದೆ ಸರ್ ಇದು? 79,000 ಮಾತ್ರ ಓಡಿದೆ ಸರ್ ವೆಹಿಕಲ್. 79,000 ಕಿಲೋಮೀಟರ್ ಓಡಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಎಸಿ ಸಿಸ್ಟಮ್ ಪ್ರತಿಯೊಂದು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ನೀವೇನು ಸ್ಪೆಂಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ ಸರ್. ನೋಡ್ತಾ ಇದ್ರೆ ಇನ್ನು ಶೋರೂಮ್ ಇಂದ ಪ್ಲಾಸ್ಟಿಕ್ ಕವರ್ ಕೂಡ ತೆಗೆದಿಲ್ಲ ಸರ್. ಓಕೆ, ಕವರ್ ಕೂಡ ಇನ್ನೂ ಓಪನ್ ಮಾಡಿಲ್ಲ. ಅಂತ ಒಂದು ಕಂಡೀಷನಲ್ ಮೇಂಟೈನ್ ಮಾಡಿರ್ತಾರೆ. ಮೈಲೇಜ್ ಎಲ್ಲ ಏನು ಬರುತ್ತೆ ಸರ್ ಇದು? ಸರ್ ಮೈಲೇಜ್ ನಿಮಗೆ 14+ ಬರುತ್ತೆ ಸರ್. ಓಕೆ, 14ಕ್ಕಿಂತ ಹೆಚ್ಚಿನ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್? ಇದು 475 ನೆಗೋಷಿಯಬಲ್ ಸರ್. 475,000 ನೆಗೋಷಿಯಬಲ್ ಸರ್. ಓಕೆ, 4,75,000 ನೆಗೋಷಿಯಬಲ್. ಲೋನ್ ಏನಾದ್ರು ಆಗುತ್ತೆ ಇದಕ್ಕೆ? ಲೋನು ಪ್ರೊಫೈಲ್ ಚೆನ್ನಾಗಿದೆ, ಐಟಿ ಗಿಟ್ಟಿ ಇದ್ರೆ ಒಂದು 2 ಲ್ಯಾಕ್ಸ್ ಗಂಟೆ ಆಗುತ್ತೆ ಸರ್. ಓಕೆ, ಐಟಿ ಎಲ್ಲಾನು ಕೂಡ ಇದ್ರೆ ನಿಮಗೆ ಒಂದು 2 ಲ್ಯಾಕ್ಸ್ ಮಾಡ್ಬೋದು. ಹಿಂದೆ ನೀವು XUV W10 ನೋಡಿದ್ರಿ, ಈಗ W8 ಕೂಡ ಅವೈಲೇಬಲ್ ಇರುತ್ತೆ ಇರುತ್ತೆ. ನಾನು ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲೂ ಕೂಡ ನಿಮಗೆ ವಿತ್ ಅಲವೆಲ್ಸ್ ಇರುತ್ತೆ, ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾಬೋದು. ಇದು ಬಂದು ನಿಮಗೆ ಡೀಸೆಲ್ ವೆರೈಟಿ, ಇದು ಕೂಡ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಮಾಡಲು ಸರ್ ಇದು ಸರ್? 2011 ಸೆಕೆಂಡ್ ಓನರ್. ಓಕೆ, 2011 2011 ಎರಡು ಮಾಲೀಕರಾಗಿರ್ತಾರೆ. ಎಷ್ಟು ಓಡಿದೆ ಇದು ಸರ್? 1,13,000 ನೋಡಿದೆ. ಶೋರೂಮ್ ಮೇಂಟೈನ್, ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ನೀವು ನೋಡ್ತಾ ಬಂದು ಇಂಟೀರಿಯರ್ ಕೂಡ ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ಸ್ಮೆಂಟ್, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, 8 ಗಾಳಿ ಚೀಲ ಅಂದರೆ 8 ಏರ್ ಬ್ಯಾಗ್ ವಿತ್ ABS ಕೂಡ ಬರುತ್ತೆ. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಎಲ್ಲ ಸರ್ ಇದು? ಸರ್ ಮೈಲೇಜ್ ನಿಮಗೆ 12+ ಬರ್ತದೆ ಸರ್. ಓಕೆ, 12ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಇದು ಪ್ರೈಸ್ ಬಂದು 750 ನೆಗೋಷಿಯಬಲ್ ಸರ್. ಓಕೆ, 750,000 ನೆಗೋಷಿಯಬಲ್. ಲೋನ್ ಎಷ್ಟೊರ್ಗೆ ಆಗುತ್ತೆ ಇದಕ್ಕೆ? ಸರ್ ಲೋನ್ ನಿಮಗೆ ಒಂದು 4 ಲ್ಯಾಕ್ಸ್ ಗಂಟೆ ಆಗುತ್ತೆ ಸರ್. 4 ಲಕ್ಷ ಲೋನ್ ಕೂಡ ಆಗುತ್ತೆ. ಓಕೆ ಸರ್, ಅದು ಹ್ಯುಂಡೈ i20 ಆಸ್ಟ್ರಾ ವೆರಿಯಂಟ್ VT ಅಂದರೆ ನಿಮಗೆ ಪೆಟ್ರೋಲ್ ಇಂಜಿನ್ ಜೊತೆ ಬರುತ್ತೆ. K01 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲೂ ಕೂಡ ನಿಮಗೆ ವಿತ್ ಅಲವೆಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು ಸರ್? 2015 2015 ಮಾಡಲು. ಓನರು ಸಿಂಗಲ್ ಓನರ್. ಓಕೆ, ಇದು ಕೂಡ ಏಕಮಲಿಕರ ಗಾಡಿ ಇದಾಗಿರುತ್ತೆ. ಎಷ್ಟು ಓಡಿದೆ ಸರ್ ಇದು? ಸರ್ ಅದು ಡ್ರೈವ್ ಬಂದು ಒಂದು 65,000 ಓಡಿದೆ. ಓಕೆ, 65,000 ಕಿಲೋಮೀಟರ್ ಓಡಿರುತ್ತೆ. ನಾನು ನಿಮಗೆ ಕಂಪ್ಲೀಟ್ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇಂಟೀರಿಯರ್ ಕೂಡ ನೋಡೋಣ. ನಿಮಗೆ ಇದರಲ್ಲಿ 16-17+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ಸ್ಮೆಂಟ್, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ಪುಷ್ ಸ್ಟಾರ್ಟ್ ಬಟನು. ಮತ್ತು ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್, 2 ಗಾಳಿ ಚೀಲ ಜೊತೆಗೆ ABS ಕೂಡ ಬರುತ್ತೆ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ 6 ಕಾಲು ನೆಗೋಷಿಯಬಲ್. ಓಕೆ, 625,000 625,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟೊರ್ಗೆ ಆಗುತ್ತೆ ಸರ್ ಇದಕ್ಕೆ? ಸರ್ ಲೋನ್ ಒಂದು 4 ಲ್ಯಾಕ್ಸ್ ಗಂಟೆ ಆಗುತ್ತೆ ಸರ್. 4 ಲಕ್ಷ ನಿಮಗೆ ಲೋನು ಕೂಡ ಆಗುತ್ತೆ. ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಇನ್ನೂ ಜಾಸ್ತಿ ಕೂಡ ನೀವು ಲೋನ್ ಅಮೌಂಟ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವ್ರ ಹತ್ರ ರೆನಾಲ್ಟ್ ಕ್ವಿಡ್ ಕೂಡ ಇರುತ್ತೆ, K01 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಬಂದು. ಇದು ಬಂದು ನಿಮಗೆ RXL Variant ಇದು. ಮಾಡಲು ಸರ್ ಇದು ಸರ್? 2016 ಸಿಂಗಲ್ ಓನರ್. 2016 ಏಕಮಲಿಕರ ಗಾಡಿ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ನಾನು ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಓಡಿದೆ ಇದು?
ನೀವೀಗ ನೋಡ್ತಾ ಇರೋದು ಫೋರ್ಡ್ ಫಿಗೋ ಟೈಟಾನಿಯಂ ವೇರಿಯಂಟ್ ಅಂದ್ರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಎಂಡು K03 ಬ್ಯಾಂಗ್ಲೂರ್ ವೆಹಿಕಲ್ ಇದಾಗಿರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು, ವಿತ್ ನಿಮಗೆ ಅಲೋವೆನ್ಸ್ ಇರುತ್ತೆ. ಮಾಡಲ್ ಸರ್ ಇದು ಸರ್ 2011 ಸೆಕೆಂಡ್ ಓನರ್, 2011 ಎರಡು ಮಾಲೀಕರಾಗಿರ್ತಾರೆ. ಪೆಟ್ರೋಲ್ ಡೀಸೆಲ್ ಇದು? ಡೀಸೆಲ್ ವೇರಿಯಂಟ್, ಪ್ಲಾಟಿನಮ್ ಇದು. ಎ ಸಿ ಪವರ್ ಸ್ಟೀರಿಂಗ್, ಟೂ ಪವರ್ ಇಂಡರ್ಸ್, ಟೂ ಏರ್ ಬ್ಯಾಗ್, ಎ ಬಿ ಎಸ್ ಮತ್ತೆ ಬ್ಯಾಕ್ ವೈಫರ್, ಡಿಫಾಗರ್ ಅಲಾಯ್ಸ್ ಬರ್ತದೆ. ಓಕೆ, ಎಷ್ಟು ಓಡಿದೆ ಸರ್ ಇದು? ಸರ್ ಇದು 70,000 ಓಡಿದೆ ಸರ್. ಓಕೆ, 70,000 ಕಿಲೋಮೀಟರ್ ಓಡಿರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೈಲೇಜ್ ಎಲ್ಲ 18-25 ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಓಡಿಸೋದ್ರ ಮೇಲೆ ನಿಮಗೆ ಡಿಪೆಂಡ್ ಇರುತ್ತೆ. ಏನು ಹೇಳ್ತಾ ಇದ್ರ ಪ್ರೈಸ್ ಇದೆ? ಪ್ರೈಸ್ ಬಂದು 275 ನೆಗೋಷಿಯಬಲ್ ಸರ್. ಓಕೆ, 2,75,000, 2,75,000 ನೆಗೋಷಿಯಬಲ್ ಇರುತ್ತೆ. ಲೋನ್ ಆಗುತ್ತೆ ಇದಕ್ಕೆ? ಲೋನ್ ಆಗಲ್ಲ ಸರ್. ಲೋನ್ ಆಗೋದಿಲ್ಲ ಇದಕ್ಕೆ. ಓಕೆ, ಹ್ಯುಂಡೈ i10 ನೀವು ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ ಸ್ಪೋರ್ಟ್ಸ್ ವೇರಿಯಂಟು, ಕಪ್ಪಾಟು ಇಂಜಿನ್ ಜೊತೆ ಬರುವಂಥದ್ದು. K04 ಬ್ಯಾಂಗ್ಲೂರ್ ಸ್ಟೇಟ್ ವೆಹಿಕಲ್ ಇದು. ಮಾಡಲ್ ಸರ್ ಇದು? ಸರ್ 2011 ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್, 23,000 ಮಾತ್ರ ಓಡಿದೆ ವೆಹಿಕಲ್. 23,000 ಕಿಲೋಮೀಟರ್ ಓಡಿರುವಂಥ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎ ಸಿ ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಕೂಡ ಬರುತ್ತೆ. ಮೈಲೇಜ್ ಎಲ್ಲ 16-20 ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಓಡಿಸೋದ್ರ ಮೇಲೆ ನಿಮಗೆ ಡಿಪೆಂಡ್ ಇರುತ್ತೆ. ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಇದು 335 ನೆಗೋಷಿಯಬಲ್ ಸರ್. ಓಕೆ, 335,000 ನೆಗೋಷಿಯಬಲ್. ಲೋನ್ ಎಷ್ಟೊರ್ಗೆ ಆಗುತ್ತೆ ಸರ್? ಸರ್ ಇದು 2.5 ಗಂಟೆ ಲೋನ್ ಆಗುತ್ತೆ ಸರ್. ಓಕೆ, 2.5 ಲಕ್ಷ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೀತಿಯ ಬಂಧುಗಳೇ, ನೀವೀಗ ನೋಡ್ತಾ ಇರೋದು ವರ್ಣ ಫ್ಲೂಯಿಡಿಕ್. ನೀವು ನೋಡ್ತಾ ಇರ್ಬೋದು K04 ಬ್ಯಾಂಗ್ಲೂರ್ ಸ್ಟೇಟ್ ವೆಹಿಕಲ್. ಇದು ಬಂದು SX ಆಪ್ಷನ್ ಅಲ್ಲ, ಪೆಟ್ರೋಲ್ ವೇರಿಯಂಟ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ವಿತ್ ಅಲವೆಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಮಾಡಲ್ ಸರ್ ಇದು? 2013 ಸೆಕೆಂಡ್ ಓನರ್ ಸರ್, 80,000 ನೋಡಿದೆ. ಓಕೆ, ಶೋರೂಮ್ ಮೇಂಟೈನ್, ಶೋರೂಮ್ ಇಷ್ಟು ಇದೆ. 2013 ಎರಡು ಮಾಲೀಕರಾಗಿರ್ತಾರೆ. 80,000, 80,000 ಕಿಲೋಮೀಟರ್ ಓಡಿರುತ್ತೆ. ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ಸ್ಮೆಂಟ್, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲು. ನಿಮಗೆ ಇದರ ವಿತ್ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು 6 ಏರ್ಬ್ಯಾಗ್, 6 ಗಾಳಿ ಚೀಲ ಜೊತೆಗೆ ABS ಅಂದ್ರೆ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಎಲ್ಲ ಸರ್ ಇದು? ಸರ್ ಮೈಲೇಜ್ ನಿಮಗೆ 17+ ಬರುತ್ತೆ ಸರ್. ಓಕೆ, 17 ಹೆಚ್ಚಿನ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಏನು ಹೇಳ್ತಾ ಇದ್ರ ಪ್ರೈಸ್? ಸರ್ 585 ನೆಗೋಷಿಯಬಲ್ ಸರ್. 585,000 ನೆಗೋಷಿಯಬಲ್. ಲೋನ್ ಎಷ್ಟೊರ್ಗೆ ಆಗುತ್ತೆ ಇದಕ್ಕೆ? ಸರ್ 450 ಗಂಟೆ ಲೋನ್ ಆಗುತ್ತೆ. ಓಕೆ, 4,00,000-4,50,000 ಕೂಡ ನೀವು ಲೋನ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನೀವೀಗ ನೋಡ್ತಾ ಇರೋದು ಮತ್ತೊಂದು ಹ್ಯುಂಡೈ i20 ಆಸ್ಟಾ ವೇರಿಯಂಟ್. ಅಂದ್ರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಎಂಡ್ K41 ಬ್ಯಾಂಗ್ಲೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ಇದರಲ್ಲೂ ಕೂಡ ನಿಮಗೆ ವಿತ್ ಅಲೋವೆನ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಪೆಟ್ರೋಲ್ ಡೀಸೆಲ್ ಸರ್ ಇದು? ಡೀಸೆಲ್ ವೇರಿಯಂಟ್ ಸರ್. ಮಾಡಲ್ ಇದು? 2012 ಸಿಂಗಲ್ ಓನರ್ ಸರ್. 2012 ಏಕಮಲಿಕರ ಗಾಡಿ ಇದಾಗಿರುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಓನರ್ ಎಷ್ಟಂದ್ರೆ ಇದು? ಸಿಂಗಲ್ ಓನರ್ ಸರ್. 72,000 ನೋಡಿದೆ. 72,000 ನೋಡಿದೆ. 72,000 ಕಿಲೋಮೀಟರ್ ಓಡಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲು ಮತ್ತು ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರ್ಬೋದು. ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನೀವೇನು ಸ್ಪೆಂಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಡೀಸೆಲ್ ವೇರಿಯಂಟ್ ಆದ್ರಿಂದ ನೀವು 18-20+ ಮೈಲೇಜ್ ನಿಮ್ಮ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಹೆಂಗೆ ಓಡಿಸ್ತೀರಾ ಆ ಥರ ನಿಮಗೆ ಮೈಲೇಜ್ ಕೂಡ ಕೊಡುತ್ತೆ. ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ 4.5 ನೆಗೋಷಿಯಬಲ್ ಸರ್. ಓಕೆ, 450,000 ನೆಗೋಷಿಯಬಲ್. ಲೋನ್ ಎಷ್ಟೊರ್ಗೆ ಆಗುತ್ತೆ ಇದಕ್ಕೆ? ಸರ್ 3.5 ಗಂಟೆ ಲೋನ್ ಆಗುತ್ತೆ ಸರ್. ಓಕೆ, 3-3.5 ಲಕ್ಷ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವೀಗ ನೋಡ್ತಾ ಇರೋದು ಹೋಂಡಾ ಅಮೇಜ್ VX ವೇರಿಯಂಟ್ K51 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್, ಬೆಂಗಳೂರು ನೋಂದಾಯಿತ ಗಾಡಿ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಸರ್ ಇದು? 2013 ಸೆಕೆಂಡ್ ಓನರ್, 57,000 ನೋಡಿದೆ ಸರ್. ಓಕೆ, ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್, 57, 57,000 ಕಿಲೋಮೀಟರ್ ಓಡಿರುತ್ತೆ. ಡೀಸೆಲ್ ವೇರಿಯಂಟ್, IDTech ಇಂಜಿನ್ ಜೊತೆ ಬರುತ್ತೆ. ವಿತ್ ಅಲೋವೆನ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಮಿರರ್ ಅಡ್ಜಸ್ಟ್ಮೆಂಟು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ವಿತ್ ನಿಮಗೆ ಟಸ್ಕಿನ್ ಸಿಸ್ಟಮು, ಡಿಎಲ್ ಏರ್ ಬ್ಯಾಗ್ ಅಂದರೆ ಎರಡು ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು. ನಿಮಗೆ ಇದೆಲ್ಲ ತುಂಬಾ ಹೈ ಮೈಲೇಜ್ ಬರುವಂಥ ಗಾಡಿ ಅಂದರೆ ನೀವು 20+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಇದು ಬಂದು ನಿಮಗೆ 565 ನೆಗೋಷಿಯಬಲ್ ಸರ್. ಓಕೆ, 5,65,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟೊರ್ಗೆ ಆಗುತ್ತೆ ಇದಕ್ಕೆ? ಸರ್ 4 ಲ್ಯಾಕ್ಸ್ ಗಂಟೆ ಆಗುತ್ತೆ ಸರ್. ಓಕೆ, 4 ಲಕ್ಷ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸಿಟಿ ಇದು ಕೂಡ ಡೀಸೆಲ್ ವೇರಿಯಂಟ್, IDTech ಇಂಜಿನ್ ಜೊತೆ ಬರುವಂಥದ್ದು. K05 ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. SMT ವೇರಿಯಂಟ್ ಅಂದ್ರೆ ಮಿಡ್ ವೇರಿಯಂಟ್ ಅಂತ ಹೇಳ್ಬೋದು. ಟೈರ್ ಕಂಡೀಷನ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲು ಸರ್ ಇದು? 2014 ಸಿಂಗಲ್ ಓನರ್ ಸರ್. 2014 ಏಕಮಲಿಕರ ಗಾಡಿ ಇದಾಗಿರುತ್ತೆ. ನಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಓಡಿದೆ ಇದು? ಸರ್ 74,000 ನೋಡಿದೆ. ಓಕೆ, 74,000 ಕಿಲೋಮೀಟರ್ ಓಡಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ವಿತ್ ಡ್ಯುಯಲ್ ಏರ್ ಬ್ಯಾಗ್ ಅಂದ್ರೆ ಎರಡು ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ನೀವು ನೋಡ್ತಾ ಇರ್ಬೋದು ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಇರುತ್ತೆ. ಜೊತೆಗೆ ನಿಮಗೆ ಡಿಫಾಗರ್ ಕೂಡ ಬರುತ್ತೆ. ಮೈಲೇಜ್ ಎಲ್ಲ ಆಸ್ ಯೂಶುವಲ್ ನೀವು 18+ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ 640 ನೆಗೋಷಿಯಬಲ್. ಓಕೆ, 640,000 ನಿಮಗೆ ನೆಗೋಷಿಯಬಲ್. ಲೋನ್ ಎಷ್ಟೊರ್ಗೆ ಆಗುತ್ತೆ ಇದಕ್ಕೆ? ಒಂದು 5 ಲ್ಯಾಕ್ಸ್ ಗಂಟೆ ಟ್ರೈ ಮಾಡ್ಬೋದು ಸರ್. ಓಕೆ, 5 ಲಕ್ಷದವರೆಗೂ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್ VDA ವೇರಿಯಂಟ್ ಅಂದ್ರೆ ಡೀಸೆಲ್ ಮಿಡ್ ವೇರಿಯಂಟ್ ಇದು. K51 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಮಾಡಲು ಸರ್ ಇದು? 2011 ಸಿಂಗಲ್ ಓನರ್ ಸರ್. 2011 ಏಕಮಲಿಕರ ಗಾಡಿ ಇದಾಗಿರುತ್ತೆ. ಎಷ್ಟು ಓಡಿದೆ ಇದು?
4,75,000 4,75,000 ನೆಗೋಷಿಯಬಲ್. ಲೋನ್ ಎಷ್ಟೋರ್ಗೆ ಆಗುತ್ತೆ ಇದಕ್ಕೆ ಸರ್? ಒಂದು 3.5% ಆಗುತ್ತೆ ಸರ್. ಓಕೆ, 3,00,000 to 3,50,000 ಕೂಡ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅವರ ಗ್ರ್ಯಾಂಡ್ 8 ಸ್ಪೋರ್ಟ್ಸ್ ವೆರೈಟಿ K03 ಅಂದರೆ ಬ್ಯಾಂಗ್ಳೂರ್ ಇಷ್ಟ ವೆಹಿಕಲ್ ಇದಾಗಿರುತ್ತೆ. 1.2 ಇಂಜಿನ್ ಜೊತೆ ಬರುವಂಥದ್ದು. ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದೀನಿ. ಇದು ಬಂದು ನಿಮಗೆ ಪೆಟ್ರೋಲ್ ವೆರೈಂಟ್ ಅಲ್ಲ ಇದು? ಪೆಟ್ರೋಲ್ ವೆರೈಂಟ್ ವಿತ್ ಡಿಫಾಗರ್ ಬರುತ್ತೆ. ಮಾಡಲ್ ಇದು 2015 ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೆರೈಂಟ್ 73,000 ನೋಡಿದೆ. ಓಕೆ, 2015 ಏಕಮಲಿಕರ ಗಾಡಿ, 72,000 kilometers ಓಡಿರುತ್ತೆ. ಆಲ್ಫಾ ಪವರ್ ಎಂಡ್ ವಿತ್ ಮಿರಾಸ್ಮೆಂಟ್, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ವಿತ್ ನಿಮಗೆ ಸಿಸ್ಟಮ್ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮೈಲೇಜ್ ಎಲ್ಲ 16-17 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬನ್ನಿ ಫ್ರೆಂಡಿಂದ ಕೂಡ ಲುಕ್ ಚೆಕ್ ಮಾಡ್ಕೊಳ್ಳೋಣ. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್, ಇದು ಬಂದು 450 ನೆಗೋಷಿಯಬಲ್ ಸರ್. ಓಕೆ, 4,50,000 ನೆಗೋಷಿಯಬಲ್. ಲೋನ್ ಎಷ್ಟೋರ್ಗೆ ಆಗುತ್ತೆ ಇದಕ್ಕೆ ಸರ್? 3.5% ಆಗುತ್ತೆ ಸರ್. 3.5 ಲಕ್ಷ ಲೋನ್ ಕೂಡ ಆಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಇಷ್ಟೇ, ಸಿಬಿಲ್ ಸ್ಕೋರ್ ಮೇಲೆ ಅದು ನಿಮಗೆ ಡಿಪೆಂಡ್ ಆಗುತ್ತೆ. ಅಲ್ಲಿ ಕಡಿಮೆ ಡೌನ್ ಬಿಟ್ಟರೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಸರ್, ನನಗೆ ಗ್ರ್ಯಾಂಡ್ 8 ಬೇಡ ಸರ್, ನಾರ್ಮಲ್ ಹ್ಯುಂಡೈ i10 ಬೇಕು ಅನ್ನೋರಿಗೆ ನೋಡಿ, ಅದು ಕೂಡ ಇರೋದ್ರ ಆಪ್ಷನ್ ಇರುತ್ತೆ. ಇದು ಕೂಡ ನಿಮಗೆ ಸ್ಪೋರ್ಟ್ಸ್ ವೆರೈಟಿ ಹ್ಯುಂಡೈ i10 K02 ಬ್ಯಾಂಗ್ಳೂರ್ ಇಷ್ಟ ವೆಹಿಕಲ್, 1.2 ಇಂಜಿನ್ ಜೊತೆ ಬರುವಂಥದ್ದು. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಇರುತ್ತೆ. ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ. ನೀವು ನೋಡ್ತಾ ಬೋದು ವೈಟ್ ಕಲರ್ ಗಾಡಿ ಇರುತ್ತೆ. ಮಾಡಲ್ ಇದು 2010-11 ರಿಜಿಸ್ಟ್ರೇಷನ್, ಸ್ಪೋರ್ಟ್ಸ್ ವೆರೈಂಟ್. ಓಕೆ, ಸೆಕೆಂಡ್ ಓನರ್. 2010-11 ಸಾಲಿನ ಗಾಡಿ ಇದು. ಎರಡು ಮಾಲೀಕರಾಗಿರ್ತಾರೆ. ಎಷ್ಟು ಓಡಿದೆ ಸರ್ ಇದು? 74,000 ನೋಡಿದೆ ಸರ್. 84,000 kilometers ಓಡಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎಸಿ ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನೀವೇನು ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಇದು ಬಂದು ನಿಮಗೆ ವಿಟಿ ಪೆಟ್ರೋಲ್ ಇಂಜಿನ್ ಇದು. 16+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ರೆ ಪ್ರೈಸ್? 325 ನೆಗೋಷಿಯಬಲ್ ಸರ್. ಓಕೆ, 3,25,000 3,25,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಏನಾದ್ರು ಲೋನ್ ಆಗುತ್ತೆ ಸರ್? ಒಂದು 2-250 ಗಂಟೆ ಲೋನ್ ಆಗುತ್ತೆ. 2.5 ಲಕ್ಷ ಅಂದರೆ 2,50,000 ಕೂಡ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೊಂದು ಹ್ಯುಂಡೈ i10 K51 ಬ್ಯಾಂಗ್ಳೂರ್ ಇಸ್ಟೆಡ್ ವ೹ಹಿಕಲ್. ಇದು ಬಂದು ನಿಮಗೆ ಮ್ಯಾಗ್ನಾ ವೇರಿಯಂಟ್. ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ. ಮಾಡಲ್ ಸರ್ ಇದು 2010 ಸೆಕೆಂಡ್ ಓನರ್, 84,000 ನೋಡಿದೆ ಸರ್. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಎಕ್ಸ್ಟ್ರಾ ಸೀಟ್ ಕವರ್ ಸಿಸ್ಟಮ್, ಸೆಂಟ್ರಲ್ ಲಾಕ್ ಇದೆ. ಪ್ರೈಸ್ ಬಂದು ಇದು 290 ಹೇಳ್ತಾರೆ. ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ, 2,90,000 2,90,000 ಹೇಳ್ತಿದ್ರೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಇಂಟೀರಿಯರ್ ಅಂತ ಹೇಳಿದ್ರೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎಸಿ ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಇದು ಕೂಡ ನೀವು 16+ ಅಂದರೆ 16 ಹೆಚ್ಚಿನ ಮೈಲೇಜ್ನ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ನಿಮಗೆ ಫ್ರೆಂಟಿಂದ ಕೂಡ ನನಗೆ ಲುಕ್ನ ತೋರಿಸ್ಕೊಡ್ತಾ ಇದೀನಿ. ಲೋನ್ ಆಗುತ್ತೆ ಸರ್ 2010 ಮಾಡಲ್ಗೆ? 2010 ಪ್ರೊಫೈಲ್ ಚೆನ್ನಾಗಿದ್ದರೆ 1.5-2 lakhs ಗಂಟೆ ಲೋನ್ ಆಗುತ್ತೆ ಸರ್. ಓಕೆ, 1.5 ಲಕ್ಷದಿಂದ 2 ಲಕ್ಷದವರೆಗೂ ಕೂಡ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು.